ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಸಾಲನ್ನು ನಾವು ನೋಡಬಹುದು ಪ್ರತಿ ಹಬ್ಬಗಳಲ್ಲಿ ನಾವು ಮಾಡುವಂಥ ಪೂಜೆ ವಿಭಿನ್ನವಾಗಿರುತ್ತೆ ಆಚರಣೆಗಳು ಸಹ ವಿಭಿನ್ನವಾಗಿರುತ್ತೆ ಕೇವಲ ಹಬ್ಬಗಳಲ್ಲಿ ಅಷ್ಟೇ ಅಲ್ಲದೇ ಪ್ರತಿನಿತ್ಯ ನಾವು ದೇವರಿಗೆ ಸೇವೆಯನ್ನು ಸಲ್ಲಿಸ್ತೇವೆ ಪ್ರತಿನಿತ್ಯ ದೇವರಿಗೆ ದೀಪವನ್ನು ಬೆಳಗೋದಾಗಿರ್ಬೋದು ದೇವರಿಗೆ ಹೂವನ್ನು ಧರಿಸೋದಾಗಿರ್ಬೋದು ಅಷ್ಟೇ ಯಾಕೆ ಸಾಕಷ್ಟು ಜನರ ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ಸಹ ದೇವರ ಪೂಜೆಯಲ್ಲಿ ಬಳಸ್ತಾರೆ ಇದೆಲ್ಲದರ ಜೊತೆಗೆ ದೇವರಿಗೆ ಸಲ್ಲಿಸುವಂತಹ ಕೆಲವು ಸೇವೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸೇವೆ ಅಂದರೆ ದೇವರಿಗೆ ನಾವು ಗೆಜ್ಜೆ ವಸ್ತ್ರವನ್ನು ಧರಿಸೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೆಜ್ಜೆ ವಸ್ತ್ರದ ಮಹತ್ವ ಗೆಜ್ಜೆ ವಸ್ತ್ರ ಹೇಗಿರಬೇಕು ಯಾವ ದೇವರಿಗೆ ಎಷ್ಟು ಎಳೆಯ ಗೆಜ್ಜೆ ವಸ್ತ್ರವನ್ನು ಧರಿಸಬೇಕು ಈ ಎಲ್ಲ ವಿಷಯಗಳನ್ನು ಕುರಿತು ತಿಳಿದುಕೊಳ್ಳೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವಂಥ ಆಚರಣೆಗಳಾಗಿರ್ಬೋದು ಪದ್ಧತಿಗಳಾಗಿರ್ಬೋದು ಅದೆಲ್ಲದರ ಜೊತೆಗೆ ದೊಡ್ಡವ್ರ ಹತ್ರ ಕೇಳಿ ತಿಳ್ಕೊಂಡು ವಿಷಯಗಳನ್ನ ಅರ್ಥ ಮಾಡಿಕೊಂಡು ನಾನು ಈ ಒಂದು ವಿಡಿಯೋವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋಗೆ ನಿಮ್ಮ ಮೆಚ್ಚುಗೆ ಇರಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ದೇವರಿಗೆ ನಾವು ಸಲ್ಲಿಸುವಂಥ ಸೇವೆಗಳಲ್ಲಿ ಗೆಜ್ಜೆ ವಸ್ತ್ರ ಸೇವೆಯೂ ಸಹ ಅತ್ಯಂತ ಶ್ರೇಷ್ಠವಾದದ್ದು ಇದು ಕೇವಲ ಅಲಂಕಾರವಲ್ಲ ಶ್ರೇಷ್ಠ ಸೇವೆ ಕೂಡ ಅಂತ ಅನ್ನಿಸ್ಕೊಂಡಿದೆ ಸಾಮಾನ್ಯವಾಗಿ ಪ್ರತಿದಿನ ದೇವರಿಗೆ ಪೂಜೆ ಮಾಡಬೇಕಾದ್ರೆ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿಕೊಂಡು ಅಕ್ಷತೆಯನ್ನು ಹೂವನ್ನು ಹಾಕ್ತೇವೆ ಆದರೆ ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ನಿಜವಾಗಿಯೂ ದೇವರಿಗೆ ವಸ್ತ್ರವಾಗಿಯೇ ಹತ್ತಿಯಿಂದ ಮಾಡಿದಂಥ ಗೆಜ್ಜ ವಸ್ತ್ರವನ್ನು ಸಮರ್ಪಣೆ ಮಾಡಲಾಗುತ್ತೆ ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕಾದ್ರೆ ಹೋಮ ಹವನಗಳಲ್ಲಿ ಸತ್ಯನಾರಾಯಣ ಪೂಜೆ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ಗಣಪತಿ ಹಬ್ಬದಲ್ಲಿ ಮಾಡುವಂತಹ ವಿಘ್ನೇಶ್ವರನ ಪೂಜೆ ಅಷ್ಟೇ ಅದಕ್ಕೆ ಕಲಶವನ್ನು ಇಟ್ಟು ಪೂಜೆ ಮಾಡಬೇಕಾದರೂ ಸಹ ಗೆಜ್ಜೆ ವಸ್ತ್ರವನ್ನು ಹಾಕ್ತಾರೆ ಗೆಜ್ಜೆ ವಸ್ತ್ರ ದೇವರಿಗೆ ಅರ್ಪಿಸೋದ್ರಿಂದ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಕರ್ಮಗಳು ಕಳೆಯುತ್ತೆ ಹಾಗೂ ನಮಗೆ ಯಾವತ್ತಿಗೂ ಸಹ ವಸ್ತ್ರ ದಾರಿದ್ರ್ಯ ಕಾಡೋದಿಲ್ಲ ಅಂತ ಹೇಳ್ತಾರೆ ನಾವು ನೋಡ್ತಾ ಇರ್ಬೋದು ಇವತ್ತಿನ ದಿವಸದಲ್ಲಿ ಎಷ್ಟೋ ಜನಕ್ಕೆ ಹಾಕೊಳ್ಳೋದಕ್ಕೆ ಸರಿಯಾದ ಬಟ್ಟೆ ಇರೋದಿಲ್ಲ ಊಟ ಮಾಡೋದಕ್ಕೆ ಸರಿಯಾದಂತಹ ಆಹಾರ ಸಿಕ್ಕಿರೋದಿಲ್ಲ ಆದರೆ ಈ ರೀತಿಯಾದಂತಹ ಸೇವೆಯನ್ನು ಮಾಡೋದರಿಂದ ನಮಗೆ ಯಾವತ್ತೂ ಸಹ ವಸ್ತ್ರ ದಾರಿದ್ರ್ಯ ಕಾಡೋದಿಲ್ವಂತೆ ವಸ್ತ್ರ ಅಂದಾಗ ಇನ್ನೊಂದು ಅರ್ಥ ಮಾರ್ಗ ಅನ್ನೋದು ಬರುತ್ತೆ ಜೀವನದಲ್ಲಿ ಒಳ್ಳೆ ಮಾರ್ಗದರ್ಶನಕ್ಕಾಗಿ ಸಂಸ್ಕಾರಕ್ಕೋಸ್ಕರ ನಾವು ದೇವರಿಗೆ ಈ ಒಂದು ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಯಾವ ರೀತಿಯಾದಂಥ ಗೆಜ್ಜೆ ವಸ್ತ್ರವನ್ನು ಧರಿಸಬೇಕು ಇದನ್ನು ನಾವು ತಂತುಗಳು ಅಂತ ಕರಿತೀವಿ ಈ ರೀತಿಯಾಗಿ ಮೊದಲನೇದಾಗಿ ಒಂದು ಎರಡು ಮತ್ತು ಮೂರು ಈ ಒಟ್ಟಾರೆಯಾಗಿ ಹದಿನೆಂಟು ಗೆಜ್ಜೆಗಳಿರುವಂತಹ ಗೆಜ್ಜೆ ವಸ್ತ್ರವನ್ನು ತಗೊಳ್ಬೇಕು ಹಾಗೆಯೇ ಇಲ್ಲಿ ಮೇಲೆ ನೋಡ್ತಾ ಇರೋದು ಎರಡುವೆ ಸಹ ವಸ್ತ್ರಗಳು ಯಾವುದೇ ಒಂದು ದೇವರಿಗಾಗಲಿ ನಾವು ಗೆಜ್ಜೆ ವಸ್ತ್ರನ ಧರಿಸ್ಬೇಕಾದ್ರೆ ಬರೀ ಗೆಜ್ಜೆಯನ್ನು ಮಾತ್ರ ಧರಿಸಬಾರ್ದು ಜೊತೆಗೆ ವಸ್ತ್ರವನ್ನು ಸೇರಿಸಿ ನಾವು ದೇವರಿಗೆ ಧರಿಸ್ಬೇಕು ಹಾಗಾಗಿ ಆ ತಂತುಗಳ ಜೊತೆಗೆ ನಾವು ಎರಡು ವಸ್ತ್ರಗಳನ್ನು ಸಹ ಸೇರಿಸ್ಕೊಂಡಿರ್ತೀವಿ ಹಾಗಾಗಿ ಇದನ್ನು ಗೆಜ್ಜೆ ವಸ್ತ್ರ ಅಂತ ಕರೀತಾರೆ ಹಾಗಿದ್ರೆ ನಾವು ಪ್ರತಿನಿತ್ಯ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಧರಿಸ್ಬೋದಾ ದೇವಸ್ಥಾನಗಳಲ್ಲಿ ನೀವು ನೋಡಿರ್ಬೋದು ಅಭಿಷೇಕದ ನಂತರ ದೇವರಿಗೆ ವಸ್ತ್ರಧಾರಣೆಯನ್ನು ಮಾಡ್ತಾರೆ ಆದರೆ ಮನೆಗಳಲ್ಲಿ ನಾವು ಪ್ರತಿದಿನ ಪೂಜೆ ಮಾಡಿದಾಗ ದೇವರಿಗೆ ಸೀರೆ ಪಂಚೆಯನ್ನು ಉಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ಪರ್ಯಾಯವಾಗಿ ನಾವು ಈ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿರ್ತೇವೆ ಯಾವುದೇ ರೀತಿಯಾದಂತಹ ವಿಶೇಷ ಪೂಜೆಗಳಾಗಲಿ ಮುಖ್ಯವಾಗಿ ಕಳಶಕ್ಕೆ ನಾವು ಗೆಜ್ಜೆ ವಸ್ತ್ರವನ್ನು ಧರಿಸದೇ ಇರಬಾರದು ಗೆಜ್ಜೆ ವಸ್ತ್ರವನ್ನು ದಾನ ಮಾಡೋದ್ರಿಂದ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಧರಿಸೋದ್ರಿಂದ ಹೊಟ್ಟೆ ಬಟ್ಟೆಗೆ ಯಾವತ್ತೂ ಸಹ ದಾರಿದ್ರ್ಯ ಬರೋದಿಲ್ಲ ದೇವರಿಗೆ ಪ್ರತಿನಿತ್ಯವೂ ನೀವು ಗೆಜ್ಜೆ ವಸ್ತ್ರವನ್ನು ಧರಿಸಬೇಕು ಅನ್ನುವಂತಹ ಪದ್ಧತಿ ಎಲ್ಲೂ ಇಲ್ಲ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂದರೆ ಈಗ ಕೆಲವರು ನಮ್ಮ ಮನೆ ದೇವರಿಗೆ ನಾವು ಸಮರ್ಪಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಕೆಲವರು ಶುಕ್ರವಾರ ಶನಿವಾರ ಹೀಗೆ ವಾರಗಳ ಅನುಸಾರವಾಗಿ ಆಯಾ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಗೆಜ್ಜೆ ವಸ್ತ್ರವನ್ನು ಆದಷ್ಟು ಮನೆಯಲ್ಲಿಯೇ ತಯಾರಿಸಿ ದೇವರಿಗೆ ಸಲ್ಲಿಸಿದಾಗ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಅಂಗಡಿಗಳಲ್ಲಿ ನಾವು ನೋಡ್ಬೋದು ಸಾಕಷ್ಟು ರೀತಿಯಾದಂಥ ಅಲಂಕಾರಿಕ ಸಾಮಗ್ರಿಗಳನ್ನು ಅವರು ಸೇರಿಸಿರ್ತಾರೆ ಹಾಗಾಗಿ ಆದಷ್ಟು ಮನೆಯಲ್ಲಿಯೇ ಸುಲಭವಾಗಿ ನೀವು ಮಾಡಿಕೊಳ್ಬೋದು ಅದನ್ನು ಗ್ರಂಥಿಗೆ ಅಂಗಡಿಗಳಲ್ಲಿ ನಾವು ಹೋಗಿ ಕರಿಕಾಳಿನ ಹತ್ತಿ ಅಂತ ಕೇಳಿದ್ರೆ ಕೊಡ್ತಾರೆ ಅದನ್ನು ತಂದು ಬಿಸಿಲಲ್ಲಿ ಒಣಗಾಕೊಂಡು ನೀವು ತುಂಬ ಸುಲಭವಾಗಿ ಮಾಡ್ಬೋದು ಇನ್ನು ಗೆಜ್ಜೆ ವಸ್ತ್ರವನ್ನ ಸೋಮವಾರವಾಗಲಿ ಅಮಾವಾಸ್ಯೆ ದಿವಸವಾಗಲಿ ಅಥವಾ ಸೂರ್ಯ ಮುಳುಗಿದ ನಂತರ ನಾವು ಮಾಡಬಾರ್ದು ಹತ್ತಿಯನ್ನು ನಾವು ಹಿಡಿಬಾರದು ಅಂತ ಹೇಳ್ತಾರೆ ಏಕಾದಶಿ ದಿವಸ ನೀವು ಇದನ್ನೆಲ್ಲವನ್ನ ಮಾಡಿಕೊಳ್ಳೋದಿಕ್ಕೆ ತುಂಬಾನೇ ಒಳ್ಳೆಯ ದಿವಸ ಇನ್ನು ಯಾವ ಯಾವ ದೇವರಿಗೆ ಎಷ್ಟು ಸಂಖ್ಯೆಯಲ್ಲಿ ನಾವು ಗೆಜ್ಜೆ ವಸ್ತ್ರವನ್ನು ಧರಿಸಬೇಕು ಹೆಣ್ಣು ದೇವರಿಗೆ ಹದಿನೆಂಟು ಗೆಜ್ಜೆ ಇರುವಂತಹ ಗೆಜ್ಜೆ ವಸ್ತ್ರವನ್ನು ಧರಿಸಬೇಕು ಏನಕ್ಕೆ ಅಂದರೆ ದೇವಸ್ಥಾನಗಳಲ್ಲಿ ಹೆಣ್ಣು ದೇವರಿಗೆ ಹದಿನೆಂಟು ಮೊಳದ ಸೀರೆಯನ್ನು ಓಡಿಸ್ತಾರಲ್ವ ಹಾಗಾಗಿ ಈ ಒಂದು ಗೆಜ್ಜೆ ವಸ್ತ್ರ ಆ ಸೀರೆಗೆ ಸಮನಾಗಿರುತ್ತೆ ಇನ್ನು ದೇವರ ಪೂಜೆಯನ್ನು ಮಾಡಿದಾಗ ಹದಿನಾರು ಗೆಜ್ಜೆ ಇರುವಂತಹ ವಸ್ತ್ರ ಇಲ್ಲಿ ಹದಿನಾರು ಮೊಳದ ಪಂಚೆಯನ್ನು ಗಂಡು ದೇವರಿಗೆ ಓಡಿಸ್ತಾರೆ ಹಾಗೂ ಹೆಗಲಿನ ಮೇಲೆ ಉತ್ತರಿಯ ಅಥವಾ ನಾವು ಶಲ್ಯ ಅಂತ ಹೇಳ್ತೀವಲ್ಲ ಆ ಮೇಲು ಹೊದಿಕೆ ಅದಿರುತ್ತೆ ಹಾಗಾಗಿ ಆ ವಸ್ತ್ರ ಮೇಲು ಹೊದಿಕೆಗೆ ಸಮನಾಗಿರುತ್ತೆ ಇನ್ನು ಗೌರಿಗೆ ಹದಿನಾರು ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರವನ್ನು ಬಳಸ್ತಾರೆ ಗಣೇಶನಿಗೆ ಇಪ್ಪತ್ತೊಂದು ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರವನ್ನು ಪೂಜೆಗೆ ಬಳಸಲಾಗುತ್ತೆ ಇನ್ನು ಗೆಜ್ಜೆ ವಸ್ತ್ರವನ್ನು ನಾವು ದೇವರಿಗೆ ಧರಿಸಬೇಕಾದರೆ ನಾಗದೇವರಿಗಾದರೆ ಗೆಜ್ಜೆ ವಸ್ತ್ರಕ್ಕೆ ಬರೀ ಅರಿಶಿಣವನ್ನು ಮಾತ್ರ ಹಚ್ಚಬೇಕು ಶಿವನಿಗಾದರೆ ಬಿಳಿ ಗಂಧ ಮತ್ತು ಭಸ್ಮ ಇನ್ನು ವಿಷ್ಣುದೇವರಿಗೆ ಅರಿಶಿಣ ಕುಂಕುಮ ಗಂಧ ಹಾಗೆ ಹೆಣ್ಣು ದೇವತೆಗಳಿಗೆ ನಾವು ಅರಿಶಿನ ಕುಂಕುಮ ಎರಡನ್ನೂ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಧರಿಸಬೇಕು ಇನ್ನು ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಧರಿಸಬೇಕಾದ್ರೆ ಆ ಮೇಲಿನ ಎರಡು ವಸ್ತ್ರ ಇಲ್ಲದೇ ದೇವರಿಗೆ ನಾವು ಗೆಜ್ಜೆ ವಸ್ತ್ರವನ್ನು ಧರಿಸಬಾರ್ದು ಹಾಗೆಯೇ ಒಂಟಿ ಎಳೆಯಲ್ಲಿ ನಾವು ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಧರಿಸಬಾರ್ದು ಅವೆಲ್ಲವೂ ಸಹ ಅಶುಭಕರ ಈಗ ಏನಕ್ಕೆ ಅಂದರೆ ಸತ್ತಂತಹ ಮನೆಯಲ್ಲಿ ಮೈಲ್ಗೆಯನ್ನು ತೆಗಿಬೇಕಾದ್ರೆ ಒಂಟಿ ವಸ್ತ್ರವನ್ನ ಕೊಡುವಂತಹ ಒಂದು ಅಭ್ಯಾಸ ಇರುತ್ತೆ ಹಾಗಾಗಿ ಯಾರಿಗಾದರೂ ಮುತ್ತೈದೆಯರಿಗೆ ನೀವು ಸೀರೆಯನ್ನು ಉಡುಗೊರೆ ಕೊಡಬೇಕಾದ್ರೆ ಅದರ ಮೇಲೆ ಬ್ಲೌಸ್ ಪೀಸ್ನ ಇಟ್ಟುಕೊಡುವಂತಹ ಒಂದು ಅಭ್ಯಾಸವನ್ನ ಮಾಡಿಕೊಳ್ಳಿ ಇನ್ನು ಬ್ರಾಹ್ಮಣರಿಗೆ ವಸ್ತ್ರವನ್ನ ದಾನ ಮಾಡಬೇಕಾದ್ರೆ ಪಂಚೆ ಆದರೆ ಜೊತೆಯಲ್ಲಿ ಶಲ್ಯವಿರಲೇಬೇಕು ಇಲ್ಲ ನೀವು ಶರ್ಟ್ ಪೀಸ್ ಕೊಡ್ತಾ ಇದ್ದೀರಾ ಅಂದ್ರೆ ಶರ್ಟ್ ಪೀಸ್ ಮೇಲೆ ನಿಮ್ಮ ಶಕ್ತಿ ಅನುಸಾರ ಒಂದು ದಕ್ಷಿಣೆಯನ್ನು ಇಟ್ಟುಕೊಡುವಂಥ ಅಭ್ಯಾಸವನ್ನು ಅಭ್ಯಾಸವನ್ನ ಮಾಡಿಕೊಳ್ಳಿ ಇನ್ನು ಮನೆಯಲ್ಲೇ ನೀವು ಗೆಜ್ಜೆ ವಸ್ತ್ರ ಮಾಡಿಕೊಂಡು ದೇವ್ರಿಗೆ ಧರಿಸ್ತೀನಿ ಅಂತಂದರೆ ಹತ್ತಿಯಿಂದ ಬಿಡಿಸ್ಕೊಂಡಿರ್ತೀರಲ್ಲ ಹತ್ತಿ ಕಾಳು ಅದನ್ನು ಬಿಸಾಕದೇನೆ ಅದನ್ನು ಒಂದು ಕಡೆ ತೆಗೆದಿಟ್ಟು ನೀವು ಏಕಾದಶಿ ದಿವಸ ಅದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸಿ ಹಸುಗೆ ತಿನ್ನಿಸೋದ್ರಿಂದ ನಿಮಗೆ ವಿಶೇಷವಾದಂಥ ಫಲ ಪ್ರಾಪ್ತಿಯಾಗುತ್ತೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ನನಗೂ ಸಹ ನೀವು ಮೋಟಿವೇಟ್ ಮಾಡಿದ ಹಾಗಾಗತ್ತೆ ಮತ್ತಷ್ಟು ಹೆಚ್ಚು ವಿಷಯಗಳನ್ನು ನಾನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು